ಎಸ್ ವೀಕ್ಷಕ್ರೆ ವಿಧಾನಸಭೆ ಕಲಾಪದ ಎರಡನೇ ದಿನವೂ ಕೂಡ ಯಾವುದೇ ಚರ್ಚೆ ಆಗಲಿಲ್ಲ ಕೇವಲ ಗದ್ದಲ ಗಲಾಟೆಗೆ ಮಾತ್ರ ಸೀಮಿತವಾಯ್ತು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ವಿಚಾರಕ್ಕೆ ಟೀಕೆ ಆರಂಭಿಸಿದ ಬಿಜೆಪಿ ಜನರಿಗೆ ದೋಖಾ ಮಾಡುತ್ತಿದೆ ಅಂತ ಕಿಡಿಕಾರ್ತು ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡಲು ಅವಕಾಶ ನೀಡುವಂತೆ ಬಿಜೆಪಿಗರು ಪಟ್ಟು ಹಿಡಿದ್ರು ಅಲ್ಲದೆ ಸ್ಪೀಕರ್ ಒನ್ ಸೈಡ್ ಸ್ಪೀಕರ್ ಕಾಂಗ್ರೆಸ್ ಸೈಡ್ ಸ್ಪೀಕರ್ ಎಂದು ಘೋಷಣೆ ಕೂಗಿದ್ರು ಸ್ಪೀಕರ್ ವಿರುದ್ಧ ಸದನ ಆರಂಭವಾಗ್ತಿದ್ದಂಗೆ ಸಿಡಿದಂತಹ ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ್ರು ಸದನದ ಹೊರಗೂ ಕೇಸರಿಕೆ ಪಡೆ ಪ್ರತಿಭಟನೆ ನಡೆಸಿತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕ್ತು ಬಿಜೆಪಿ ಅಸ್ತ್ರಕ್ಕೆ ಕೈ ನಾಯಕರು ಕೂಡ ಕೌಂಟರ್ ನೀಡಿದ್ರು ಪ್ರಧಾನಿ ಮೋದಿಯಂತೆ ನಾವೇನು ಸುಳ್ಳು ಭರವಸೆ ನೀಡಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಗುಡುಗಿದ್ರೆ ಸಿ ಎಂ ಸಿದ್ದರಾಮಯ್ಯ ಮಾತನಾಡಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಮ್ಮ ಬಳಿ ಉತ್ತರವಿದೆ ನಾವು ಹೆದರ್ಕೊಂಡು ಓಡಿ ಹೋಗೋರಲ್ಲ ಸುಮ್ಮನೆ ಮೊಂಡಾಟ ಮಾಡೋದನ್ನು ಬಿಡಿ ಅಂತ ಗದ್ರಿದ್ರು ಈ ಮೊಂಡಾಟ ಪದವನ್ನು ಸಿದ್ದರಾಮಯ್ಯ ಅವ್ರ ವಿರುದ್ಧ ಏನು ಪ್ರತಿಪಕ್ಷಗಳು ಒಂದೇ ಸಮ ಎಲ್ಲರೂ ಮುತ್ತಿಗೆ ಹಾಕೋ ರೀತಿಯಲ್ಲಿ ಘೋಷಣೆಗಳನ್ನ ಕೂಗಿದ್ರು ಸಿದ್ದರಾಮಯ್ಯ ಅವರು ಇದೇನು ಅನ್ಪಾರ್ಲಿಮೆಂಟ್ರಿ ವರ್ಲ್ಡಾ ಮೊಂಡಾಟ ಅಂತ ಹೇಳ್ಬಾರ್ದೇನು ನೀವು ಮಾಡ್ತಿರೋದು ಅದೇ ಅನ್ನೋ ರೀತಿಯಲ್ಲಿ ಕೂಗಾಡಿದ್ರು ಮತ್ತೊಂದು ಕಡೆ ಅನ್ನಭಾಗ್ಯ ಯೋಜನೆ ಅಕ್ಕಿಯನ್ನು ಕೊಡದ ಬಿ ಜೆ ಪಿ ವಿರುದ್ಧ ಗೇರಾವ್ ಹಾಕೋಕೆ ರಾಜ್ಯ ಯುವ ಕಾಂಗ್ರೆಸ್ ಯುವ ಮೋರ್ಚಾ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಂಡಿದೆ ಬಿ ಜೆ ಪಿಯ ವಾಗ್ದಾಳಿಗೆ ಹಾಗೆ ಪ್ರತಿಪಕ್ಷಗಳ ವಾಗ್ದಾಳಿಗೆ ಸರಿಯಾಗಿ ಕೌಂಟರನ್ನು ಕೊಡೋದಕ್ಕೆ ನಾಳೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಿ ಜೆ ಪಿ ಸಂಸದರ ಕಚೇರಿಗಳಿಗೆ ಮುತ್ತಿಗೆಯನ್ನು ಹಾಕಿ ಈ ರೀತಿ ಅನವಶ್ಯಕವಾಗಿ ರಾಜ್ಯ ಸರ್ಕಾರವನ್ನು ಟೀಕಿಸೋ ಬದಲು ನೀವು ಇಪ್ಪತ್ತೈದು ಜನ ಸಂಸದರು ಇದ್ಕೊಂಡು ಏನು ಇದ್ದೀರಾ ಕೇಂದ್ರ ಸರ್ಕಾರ ಕೇಳ್ಬೋದಲ್ಲ ಜನರಿಗೆ ಸಲ್ಲಬೇಕಾದ ಹಣವನ್ನು ಜನರಿಗೆ ಸಲ್ಲಬೇಕಾದ ಅಕ್ಕಿಯನ್ನು ಕೊಡೋದಕ್ಕೆ ಯಾಕೆ ವಿಫಲವಾಗಿದ್ದೀರಾ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡ್ತೀವಿ ಅಕ್ಕಿ ಬೆಲೆ ಏನಿದೆ ಅದನ್ನು ಕೊಡ್ತೀವಿ ಇಷ್ಟಾರು ಇಲ್ಲ ಸಂಸದರಾಗಿ ರಾಜ್ಯಕ್ಕೆ ನಿಮ್ಮ ಕೊಡುಗೆ ಏನು ಈ ರೀತಿ ಕೌಂಟರ್ಗೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ